ನಮ್ಮ ಅಪ್ಪ ಕೂಡ ಹೇಳ್ತಾರೆ ನಾನು ಇಷ್ಟು ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಿರೋದು ನೀವು ಬರಬೇಡಿ ಖುಷಿಗೆ ಬರಬಾರ್ದು ನಮ್ಮ ನನ್ನ ಕಷ್ಟ ನನಗಾದ ಕಷ್ಟ ನನ್ನ ಮಕ್ಳಿಗಾಗಬಾರ್ದು ನಾನು ಪಡ್ತಿರೋಂಥ ಕಷ್ಟನ ನನ್ನ ಮಕ್ಳು ಪಡೋದನ್ನು ನಾನು ನೋಡೋಕೆ ಇಷ್ಟಪಡಲ್ಲ ರೈತರ ಮಂತ್ಲಿ ಇನ್ಕಮ್ ಇಲ್ಲ ಈಗ ಪರ್ಸನ್ ಏ ಅವ್ನಿಗೆ ಟ್ವೆಲ್ ತೌಸಂಡ್ ಸ್ಯಾಲ್ರಿ ಬಂದರೆ ಟ್ವೆಲ್ ತೌಸಂಡ್ ಬಂದೇ ಬರುತ್ತೆ ಪ್ರತಿ ತಿಂಗಳು ರೈತರಿಗೆ ಹಂಗಲ್ಲ ನಾವು ಇಲ್ಲಿವರೆಗೂ ಬಂದು ಓದ್ತಿದ್ದೀನಿ ಅಂದ್ರೆ ಕೃಷಿಯ ಬೇಸ್ಮೆಂಟು ಇಲ್ಲಿ ಒಂದು ಸಿಂಗಲ್ ರುಪೀಸ್ ಬರ್ತಿದೆ ಅಂದ್ರೆ ನನಗೆ ಅದು ಕೃಷಿನೇ ನಾನು ಫ್ರಾಂಕ್ ಆಗಿ ಹೇಳಬೇಕು ಅಂತ ಅಂದರೆ ನಾನು ಈ ಸಾರಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಸಹಾಯಕ ಪ್ರಾಧ್ಯಾಪಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರೋದ್ರಿಂದ ನನ್ನ ಒಂದು ಈಗ ನಾನು ಮತ್ತೆ ಹೋಗಿ ವೃತ್ತಿ ಮಾಡ್ತೀನಿ ಕೃಷಿ ಮಾಡ್ತೀನಿ ಅಂತ ಈ ಒಂದು ಎಕ್ಸೈಟ್ಮೆಂಟಲ್ಲಿ ನಾನು ಹೇಳೋದು ಸರಿ ಇಲ್ಲ ಅಂತ ಅನ್ಕೋತೀನಿ ಆತನಿಗೆ ಸಾಧ್ಯವಾಗದೆ ಆತ್ಮಹತ್ಯೆಗೆ ಶರಣಾಗ್ತದೆ ಅನ್ನೋ ಉದ್ದೇಶ ನಮಗೆ ಗೊತ್ತಿದ್ದೂ ಸಹ ನಾವು ಮತ್ತೆ ಕೃಷಿಯತ್ತ ಹೋಗೋ ಅಂತ ಪರಿಸ್ಥಿತಿ ನಮಗೆ ಬೇಡ ಯಾವುದಾದ್ರು ಉತ್ತಮ ಕಂಪ್ನಿಯನ್ನು ಸೇರಿಕೊಳ್ಳೋಣ ಅನ್ನೋ ಉದ್ದೇಶ ನಂದಾಗಿದೆ ಕೃಷಿ ನನಗೇನು ಕೊಡ್ತು ಶಿಕ್ಷಣದ ಜೊತೆಗೆ ಜೊತೆಗೆ ಅಂದರೆ ಕೃಷಿ ಒಂದು ರೀತಿಯಾಗಿ ನನಗೆ ಶಿಕ್ಷಣನ ಕೊಟ್ಟಿದೆ ಕೃಷಿ ಇಲ್ಲಾಂದರೆ ನಾನು ಶಿಕ್ಷಣಕ್ಕೆ ಇಷ್ಟು ಇಲ್ಲಿ ತನಕ ಬಂದು ನಿಲ್ಲಾಗಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ವ್ಯವಸಾಯ ನೀ ಸಹಾಯ ಇಂತಿ ಸಹಾಯ ಮಕ್ಕಳ ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ ಹೇಳ್ಬೇಕಿರೇ ಕೃಷಿ ಮಾಡ್ತಾರೆ ವೀಕ್ಷಕರೇ ಇವರೆಲ್ಲರೂ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ದೇಶದ ಕೃಷಿ ವ್ಯವಸ್ಥೆ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿದ್ದಾರೆ ತಲೆನೂ ಕೆಡಿಸ್ಕೊಂಡಿದ್ದಾರೆ ಈ ಸಂಚಿಕೆಯಲ್ಲಿ ನಾವು ನಮ್ಮ ಕೃಷಿ ವ್ಯವಸ್ಥೆ ಶಿಕ್ಷಣ ಪದ್ಧತಿ ವಿದ್ಯಾರ್ಥಿಗಳ ಮನಸ್ಥಿತಿ ಇವೆಲ್ಲದರ ಬಗ್ಗೆ ಒಂದು ನೋಟ ಹರಿಸೋಣ ಯಾಕಂದರೆ ಇವತ್ತು ನಮ್ಮ ಕೃಷಿ ವಲಯ ಎದುರಿಸ್ತಾ ಇರೋ ಬಿಕ್ಕಟ್ಟುಗಳಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯೂ ಸೇರಿದ ಹಾಗೆ ಒಟ್ಟಾರೆ ನಮ್ಮ ಸಮಾಜದ ನಿಲುವು ಧೋರಣೆಗಳೇ ಕಾರಣ ಆಗಿರ್ತವೆ ಅದರಿಂದಲೇ ನಮ್ಮ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಒಂದು ರೀತಿಲಿ ರೈತನ ಭವಿಷ್ಯ ನಿಂತಿದೆ ಅಂದರೆ ತಪ್ಪಲ್ಲ ನೀವೆಲ್ಲ ಬಹುಶಃ ಥಾಮಸ್ ಮೆಕಾಲೆ ಒಂದು ಹೆಸರು ಕೇಳಿರ್ತೀರಿ ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಅಂದರೆ ಇಂಗ್ಲೀಷ್ ಶಿಕ್ಷಣವನ್ನು ತಂದೋನು ಮೆಕಾಲೆ ಬ್ರಿಟಿಷರು ಇಲ್ಲಿ ಆಡಳಿತ ನಡೆಸುವಾಗ ಅವರಿಗೆ ಗುಮಾಸ್ತ್ರ ದೊಡ್ಡದೊಂದು ಸೈನ್ಯನೇ ಬೇಕಾಗಿರುತ್ತೆ ಅದಕ್ಕೋಸ್ಕರ ಭಾರತೀಯರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡೋದಕ್ಕೆ ಅವರು ಶುರು ಮಾಡಿದರು ಅವ್ರ ಉದ್ದೇಶ ಬಹಳ ಸ್ಪಷ್ಟ ಇತ್ತು ಇಂಗ್ಲೀಷ್ ಆತ್ಮವನ್ನು ಪಡೆದ ಅಂದರೆ ಬ್ರಿಟಿಷ್ ಆತ್ಮವನ್ನು ಪಡೆದ ಭಾರತೀಯರನ್ನು ತಯಾರು ಮಾಡೋದು ಅವರ ಗುರಿಯಾಗಿತ್ತು ಅಂದರೆ ಅವರಿಗೆ ನಮ್ಮ ಅಂದರೆ ಭಾರತೀಯ ಸಂಸ್ಕೃತಿಯನ್ನು ಜ್ಞಾನವನ್ನು ವಿವೇಕವನ್ನು ಬಿಟ್ಟು ಬ್ರಿಟಿಷರ ಹಾಗೆ ಯೋಚನೆ ಮಾಡುವಂಥ ಭಾರತೀಯರನ್ನ ತಯಾರು ಮಾಡಬೇಕಾಗಿತ್ತು ಆ ಶಿಕ್ಷಣ ನೀತಿಯನ್ನು ರೂಪಿಸಿದವನು ಮೆಕಾಲೆ ವಿಪರ್ಯಾಸ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಾವು ಶಿಕ್ಷಣದಲ್ಲಿ ಮೆಕಾಲೆ ಸೂತ್ರವನ್ನೇ ಮುಂದುವರ್ಸ್ಕೊಂಡು ಬಂದ್ವಿ ಬಾಯಲ್ಲಿ ಮಾತ್ರ ಭಾರತ ವಾಸಿಸೋದು ಹಳ್ಳಿಗಳಲ್ಲಿ ಅಂತ ಹೇಳ್ತೀವಿ ಆದರೆ ಇವತ್ತು ನಮ್ಮ ಹಳ್ಳಿಗಳೇನೆ ಜನರನ್ನು ಹಳ್ಳಿಯಿಂದ ಹೊರಗೆ ಇದ್ದಾವೆ ಈ ಕಡೆ ನಮ್ಮ ಶಿಕ್ಷಣ ಎಲ್ಲರನ್ನೂ ಸಿಟಿ ಲೈಫಿಗೆ ನಗರದ ಉದ್ಯೋಗಗಳಿಗೆ ತಯಾರು ಮಾಡ್ತಾ ಇದೆ ಹಾಗಾಗಿ ಕೃಷಿ ಕುಟುಂಬಗಳಿಂದ ಬಂದಂಥ ಮಕ್ಕಳು ಕೂಡ ಬೇಸಾಯದ ಬದುಕಿನಿಂದ ತಪ್ಸ್ಕೊಂಡು ಹೋದರು ಸಾಕಪ್ಪ ಅನ್ನೋ ಮನಸ್ಥಿತಿನಲ್ಲೇ ಇರ್ತಾರೆ ಇನ್ನೊಂದು ಕಡೆ ಹಳ್ಳಿಯಿಂದ ಬಂದವರೇನೆ ಆದ್ರೂ ಅದೇ ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗಕ್ಕೆ ಸೇರಿಕೊಂಡವರು ತಮ್ಮ ಬೇರುಗಳನ್ನು ಮರೀತಾರೆ ಜನಸಾಮಾನ್ಯರಿಂದ ಸಾಧ್ಯವಾದಷ್ಟು ದೂರ ಹೋಗಿ ದೊರೆ ಮಕ್ಕಳ ಥರ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಇದು ಬಿಕ್ಕಟ್ಟಿನ ಒಂದು ಮುಖ ಇದು ರೈತ ಬಲಿ ನಾನು ಎನ್ ಎಸ್ ಶಂಕರ್ ಇವತ್ತು ಕೃಷಿ ಜೀವನ ಅಂದ್ರೇ ನಮ್ಮ ಸಮಾಜ ಕಡೆಗಣ್ಣಿನಿಂದ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೇಸಾಯ ಲೋಕ ಇವತ್ತು ಇಂಥ ಹೀನಾಯ ಸ್ಥಿತಿ ತಲುಪಿದರೆ ಅದರಲ್ಲಿ ನಮ್ಮ ಈ ಶಿಕ್ಷಣದ ಪಾಲು ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಬಿ ಎಸ್ ಸಿ ಅಗ್ರಿಕಲ್ಚರ್ ಅಥವಾ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಥರ ಕೃಷಿ ಪದವಿ ಪಡೆದವರು ಕೂಡ ಕೃಷಿ ಇಲಾಖೆಗಳಲ್ಲಿ ಅಧಿಕಾರಿಗಳಾಗ್ಬಿಡ್ತಾರೆ ಹೊರತು ಹೊಲ ಗದ್ದೆಗಳಿಗೆ ಇಳಿದು ದುಡಿಯೋದನ್ನು ಎಲ್ಲಾದರೂ ನೋಡಿದ್ದೀರಾ ನಮ್ಮ ತಂಡ ಇದೇ ಪ್ರಶ್ನೆಯನ್ನು ಅಂದರೆ ನಮ್ಮ ಶಿಕ್ಷಣದಿಂದ ಕೃಷಿ ಕ್ಷೇತ್ರಕ್ಕೆ ಏನಾಗಿದೆ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಈ ಸಲ ವಿದ್ಯಾರ್ಥಿಗಳ ಸಮೀಪಕ್ಕೆ ಹೋಯಿತು ಆ ಕಸರತ್ತಿಗಾಗಿ ನಾವು ಹೋಗಿದ್ದು ಮೈಸೂರಿನ ಸುವಿಖ್ಯಾತ ಸ್ನಾತಕೋತ್ತರ ಕೇಂದ್ರ ಮಾನಸ ಗಂಗೋತ್ರಿಗೆ ಮತ್ತು ಯೂನಿವರ್ಸಿಟಿಯಲ್ಲಿ ಸ್ವಲ್ಪವಾದರೂ ಹಳ್ಳಿಗಾಡಿನ ಸಮುದಾಯಗಳೊಂದಿಗೆ ಕೆಲಸ ಮಾಡ್ತಾ ಇರುವಂತ ಸಮಾಜ ಕಾರ್ಯ ವಿಭಾಗವನ್ನ ನಮ್ಮ ಸಂವಾದಕ್ಕೆ ಆರಿಸಿಕೊಂಡ್ವಿ ಆ ವಿದ್ಯಾರ್ಥಿಗಳ ಜೊತೆ ರಾಜ್ಯಶಾಸ್ತ್ರ ವಿಭಾಗದ ಕೆಲವರು ಹಾಗೆ ಸಾಹಿತ್ಯದ ಕೆಲವು ವಿದ್ಯಾರ್ಥಿಗಳು ಸೇರ್ಕೊಂಡರು ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಆರ್ ಶಿವಪ್ಪ ನಮಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಟ್ರೆ ಅಕ್ಷರ ಕೃಷಿ ಪ್ರತಿಷ್ಠಾನದ ಸುರೇಶ್ ಮತ್ತು ಸಂತೋಷ್ ಕೌಲಗಿ ಇಡೀ ಕಾರ್ಯಕ್ರಮದ ರೂಪುರೇಷೆ ನಿರ್ಧಾರ ಮಾಡಿಕೊಂಡು ನಿರ್ವಹಿಸಿದರು ಮತ್ತು ಆ ಪ್ರತಿಷ್ಠಾನ ಈಗಾಗಲೇ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಇಂತಹ ಹಲವಾರು ಸಂವಾದಗಳನ್ನು ನಡೆಸ್ತಾನೆ ಬಂದಿದೆ ಮೊದಲಿಗೆ ಕೆಪಿ ಸುರೇಶ್ ಹಳ್ಳಿಗಾಡಿನ ಮೂಲ ಬಿಕ್ಕಟ್ಟುಗಳ ಚಿತ್ರಣವನ್ನು ವಿದ್ಯಾರ್ಥಿಗಳ ಮುಂದಿಟ್ಟರು ನಮ್ಮ ಕೃಷಿ ಸಮಸ್ಯೆಗಳೆಲ್ಲ ನೀವು ನಿಮಗೆ ಗೊತ್ತು ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಬೀಜ ಏನು ಹಾಕ್ತೀರಿ ಗೊಬ್ಬರ ಏನು ಹಾಕ್ತೀರಿ ಅನ್ನುವಂಥದ್ದು ನಾಲ್ಕನೇ ನಿನ್ನೆ ಹೇಳ್ದಂಗೆ ಕ್ರೆಡಿಟ್ ಟು ಇನ್ವೆಸ್ಟ್ಮೆಂಟು ಮೂರನೇದು ಮಾರುಕಟ್ಟೆ ಸಮಸ್ಯೆ ನಾಲ್ಕನೆಯದು ಬಹಳ ಮುಖ್ಯವಾಗಿ ನಿಮ್ಮ ತಲೆಮಾರು ಯೋಚನೆ ಮಾಡಬೇಕಾದ್ದು ಸೋಶಿಯಲ್ ಕಲ್ಚರಲ್ ಫ್ಯಾಕ್ಟರ್ಸ್ ಮೊದಲಿಗೆ ಕೃಷಿ ಲೋಕದಲ್ಲಿ ಸ್ಥೂಲವಾಗಿ ನಾಲ್ಕು ಮೂಲಗಳಿಂದ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಅವು ಕೃಷಿ ವಿಧಾನಗಳು ಕೃಷಿ ಸಾಲ ಮತ್ತು ಬಂಡವಾಳ ಮಾರುಕಟ್ಟೆ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಒತ್ತಡಗಳು ಕರ್ನಾಟಕದಲ್ಲಿ ಸಣ್ಣ ಮತ್ತು ಮಧ್ಯಮ ರೈತರೇ ಶೇಕಡಾ ಅರವತ್ತ್ ಮಳೆ ಆಶ್ರಿತ ಭೂಮಿ ಶೇಕಡ ಐವತ್ತಾರು ಪಾಯಿಂಟ್ ಎಂಟರಷ್ಟಿದೆ ಕಡುಬಡವರು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂದರಷ್ಟಿದ್ದಾರೆ ಇದು ನಿಮಗೆ ಅಧ್ಯಯನಕ್ಕೆ ಬೇಕಾದ ಒಂದು ಮಾಹಿತಿಗಳನ್ನು ಈ ಪಿ ಪಿ ಟಿ ಮೂಲಕ ನಾನು ಕೊಡ್ತಾ ಇರೋದು ಈ ಮೂರಕ್ಕೂ ಒಂದು ಲಿಂಕ್ ಕಾಣಿಸುತ್ತಾ ಒಂದು ಐದು ಎಕರೆ ಆರು ಎಕರೆ ಏಳು ಎಕರೆ ಹತ್ತು ಎಕರೆ ಇರೋವನಿಗೆ ಕೃಷಿ ಒಂದೇನೇ ಜೀವನ ಮೂಲ ಆದಾಯದ ಮೂಲ ಬಟ್ ಈ ಎಲ್ಲ ರೈತರನ್ನು ಬಿಟ್ಟು ನೋಡಿದರೆ ಅರ್ಧದಷ್ಟು ಕೂಡ ಕೃಷಿಯಿಂದ ಬರಲ್ಲ ಇನ್ನು ರೈತರ ಆದಾಯಕ್ಕೆ ಬಂದರೆ ರೈತನಿಗೆ ಪ್ರತಿ ನೂರು ರೂಪಾಯಿಯಲ್ಲಿ ಕೃಷಿ ಚಟುವಟಿಕೆಗಳಿಂದ ಸಿಗೋದು ನಲವತ್ತೇಳು ರೂಪಾಯಿ ಮಾತ್ರ ಕೂಲಿಯಿಂದ ಮೂವತ್ತ್ಮೂರು ರೂಪಾಯಿ ಪಶು ಸಾಕಣೆಯಿಂದ ಹನ್ನೆರಡು ರೂಪಾಯಿ ಮತ್ತು ಇತರೆ ಕಸಬುಗಳಿಂದ ಎಂಟು ರೂಪಾಯಿ ಬರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲವೂ ಪಾರ್ಟ್ ಟೈಮ್ ವೃತ್ತಿ ಇನ್ಕ್ಲೂಡಿಂಗ್ ಎಗ್ರಿಕಲ್ಚರ್ ಕೃಷಿ ಸೇರಿ ಎಲ್ಲವೂ ಪಾರ್ಟ್ ಟೈಮ್ ಮೂವತ್ತೈದು ಪರ್ಸೆಂಟು ಕೂಲಿಯಿಂದ ಬರುತ್ತೆ ಕೂಲಿ ಅಂತ ಉದ್ಯೋಗ ಅಲ್ಲ ಅದು ಕೂಲಿ ಅನ್ನೋದು ಅದು ದೇಹವನ್ನು ಒತ್ತ ಇಟ್ಟು ಮಾಡ್ತಾ ಇರೋದು ಅದು ವರ್ಷ ಪೂರ್ತಿ ಬರಲ್ಲ ನಿಮ್ಗೆ ಗೊತ್ತದು ಇನ್ನು ಹನ್ನೆರಡು ಪರ್ಸೆಂಟ್ನಷ್ಟು ಲೈವ್ ಸ್ಟಾಕಿಂದ ಬರುತ್ತೆ ಆ್ಯಕ್ಚುಲಿ ಅದು ಜಾಸ್ತಿ ಇರಬೇಕಲ್ವಾ ಉಪ ಉಪಕಸುಬು ಉಪಕಸುಬು ಅಂತ ಮಾತಾಡ್ತಿರ್ತೀವಿ ಅದರನ್ನು ಸ್ಟ್ರೆಂಥನ್ ಮಾಡುವಂಥ ಪ್ರಯತ್ನಗಳಾಗಿಲ್ಲ ಆದರೆ ಈ ದೇಶದ ಜೀವನಾಧಾರವಾದಂಥ ರೈತನ ಬೆಳೆಗೆ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಡಿಕ್ಲೇರ್ ಮಾಡ್ತಾರೆ ಮೊನ್ನೆ ಗೋಯಿಂಗ್ ಟು ದಿ ಡೀಟೇಲ್ಸ್ ನೈಂಟಿ ಪರ್ಸೆಂಟ್ ರೈತರಿಗೆ ಇದಿಲ್ಲ ಒಂದು ವೇಳೆ ಅದು ಇದ್ದರೂ ಇದ್ದರೂ ಕೂಡ ಅದು ರೈತರಿಗೆ ಸಿಕ್ಕಿಲ್ಲ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ ಇನ್ನು ಸಾಲದ ಮೂಲಗಳು ಬ್ಯಾಂಕಿನಿಂದ ಸಿಕ್ತಿರೋದು ಶೇಕಡಾ ನಲವತ್ತ ಮೂರು ಮಾತ್ರ ಉಳಿದ ಶೇಕಡ ಐವತ್ತೇಳು ಸಾಲಕ್ಕೆ ಖಾಸಗಿ ಲೇವಾದೇವಿಗಾರರನ್ನೇ ನಂಬ್ಕೋಬೇಕು ಹನ್ನೆರಡರಿಂದ ಇಪ್ಪತ್ತು ಸಾವಿರ ಒಬ್ಬ ರೈತನಿಗೆ ಒಂದು ಎಕರೆಗೆ ಸಿಗ್ತಾ ಇರುವ ಸಾಲ ಆಮೇಲೆ ಭಾರತದ ಪ್ರತಿ ರೈತನ ತಲೆ ಮೇಲೆ ನಲವತ್ತೇಳು ಸಾವಿರ ರೂಪಾಯಿನ ಸಾಲದ ಹೊರೆ ಇದೆ ಶೇಕಡ ಅರವತ್ನಾಲ್ಕು ಸುಮಾರು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಈಸ್ ಸೋಲ್ಡ್ ಲೋಕಲಿ ರೈತನ ಬೆಳೆಯ ಶೇಕಡ ಅರವತ್ನಾಲ್ಕರಷ್ಟು ಯಾವಾಗಲೂ ಸ್ಥಳೀಯವಾಗಿಯೇ ಮಾರಾಟ ಆಗುತ್ತೆ ವಿಧಿ ಇಲ್ಲದೆ ಮಾರ್ಬೇಕಾಗಿರೋದು ಆ ಬಡ್ಡಿಗೆ ತಂದ ಸಾಲ ವಾಪಸ್ ಮಾಡಬೇಕು ಡಿಸ್ಟ್ರಿಕ್ಟ್ ಸೇಲ್ ಅಂತ ಕರೀತಾರೆ ಇದು ಲೋಕಲ್ ಸೇಲ್ ಅನ್ನೋ ಹೆಸರಿನಲ್ಲಿ ಸರ್ಕಾರದಲ್ಲಿ ದಾಖಲಾಗಿದೆ ಈ ದೇಶದಲ್ಲಿ ಖರ್ಚಿಗಿಂತ ಕಡಿಮೆಗೆ ಮಾರ್ತಾ ಇರೋನು ರೈತ ಒಬ್ಬನೇ ಪ್ರತಿ ಬೆಳೆನಲ್ಲೂ ಸತತವಾಗಿ ಹತ್ತರಿಂದ ಮೂವತ್ತು ಶೇಕಡದಷ್ಟು ನಷ್ಟ ಮಾಡಿಕೊಂಡು ರೈತ ಏನು ಪ್ರೀತಿಯಿಂದ ಮಾರ್ತಿರ್ತಾನೆ ದಿ ಸಿಸ್ಟಮ್ ಹ್ಯಸ್ ಮೇಡ್ ಇಟ್ ದ್ಯಾಟ್ ಹಿ ಹ್ಯಾಡ್ ಟು ಸೆಲ್ ಒಂದು ಟೂತ್ ಬ್ರಷ್ನ ಪ್ರೊಡಕ್ಷನ್ ಕಾಸ್ಟ್ ಒಂದು ತೊಂಬತ್ತು ಪಾರ್ಕ್ ಪಾರ್ಕರ್ಪಿನ ರೀಫಿಲ್ನ ಕಾಸ್ಟು ಎರಡು ರೂಪಾಯಿ ಇರ್ಬೋದು ಮೂವತ್ತೈದು ರೂಪಾಯಿ ಮಾರ್ತಾರೆ ಅಲ್ಲಿ ಎಲ್ಲ ಕಡೆ ಮಾರಾಟ ಉತ್ಪಾದನಾ ವೆಚ್ಚದ ಸುಮಾರು ಐದು ಪಟ್ಟು ಇರುತ್ತೆ ಮಾರಾಟ ಡಿಫ್ರೆನ್ಸ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸ್ವಾಮಿನಾಥನ್ ಕಮಿಷನ್ ಹೇಳಿದ್ದೇನೆಂದರೆ ರೈತನಿಗೆ ಒಂದು ಕ್ವಿಂಟಾಲ್ ರಾಗಿಗೆ ಒಂದು ಸಾವಿರ ರೂಪಾಯಿ ಉತ್ಪಾದನಾ ವೆಚ್ಚ ಇದ್ದರೆ ಇನ್ನು ಐನೂರು ರೂಪಾಯಿ ಸೇರಿಸ್ರಪ್ಪ ಅವನ ಮನೆ ಹೆಣ್ಮಕ್ಳು ಮಗಳು ಮಗ ಎಲ್ಲ ಸೇರಿಕೊಂಡು ಏನೋ ದುಡಿದಿದ್ದಾರೆ ಇದ್ಯಾವುದೋ ರೈತ ಸಂಘದವ್ರು ಇಟ್ಟ ಬೇಡಿಕೆ ಅಲ್ಲ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಆಗಲ್ಲ ಅಂತ ಯಾಕೆಂದ್ರೆ ಅದು ಮಧ್ಯಮ ನಗರದ ಮಧ್ಯಮ ವರ್ಗದರ ಜೀವನ ವೆಚ್ಚ ಏರುತ್ತೆ ಅಂತ ಬರ ಇದ್ದ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಬರ ಬಂದ ಮುಂದಿನ ವರ್ಷ ಮಾಡ್ಕೊಂಡಿರ್ತಾನೆ ಈಗ ತಗೊಂಡ ಸಾಲ ಒಂದು ವರ್ಷದವರೆಗೂ ಹೆಂಗೋ ತಳ್ತಾನೆ ಆಮೇಲೆ ಡೆಡ್ ಎಂಡ್ ಆಗುತ್ತೆ ನಡ್ಕೊಡ್ತೀನಿ ನೆಕ್ಸ್ಟ್ ಇಯರ್ ಕ್ರಾಪ್ ಆದರೂ ಬರ್ಬೋದು ಅನ್ಸುತ್ತೆ ಅದು ಯಾವಾಗ ಆಗಲ್ವೋ ಆವಾಗ ಬೆಳೆಯುತ್ತೆ ಈ ಎಲ್ಲ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹಳ ಗ್ಯಾರಂಟಿ ಬೆಳೆಗಳಾದಂಥ ರೇಷ್ಮೆ ಕಬ್ಬು ಮತ್ತು ಹತ್ತಿ ಕೈ ಕೊಟ್ಟಾಗ ಒಂದು ಸಲ ಕೇಂದ್ರ ಸರ್ಕಾರ ಒಟ್ಟು ಅರವತ್ತು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿತ್ತು ಅದೇ ವರ್ಷ ಕಾರ್ಪೊರೇಟ್ ವಲಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದರು ಅಭೂತಪೂರ್ವವಾದಂಥ ಪ್ರಚಾರದ ಮೂಲಕ ರೈತರಿಗೆ ಅರವತ್ತು ಸಾವಿರ ಕೋಟಿ ಮನ್ನಾ ಮಾಡಿದ್ದನ್ನು ಘೋಷಣೆ ಮಾಡಿದ್ರು ಕಳೆದ ಸಾಲಿನಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟನ್ನು ಸುಮಾರು ಐವತ್ತೇಳು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮನ್ನಾ ಮಾಡಿದೆ ಯಾವ ಪೇಪರಲ್ಲಾದರೂ ಜಾಹೀರಾತು ಕೊಟ್ರ ಎಪ್ಪತ್ತೆರಡು ಕಂಪನಿಗಳಿಂದ ಐದು ಲಕ್ಷ ಐದೂವರೆ ಲಕ್ಷ ಕೋಟಿ ರೂಪಾಯಿ ಬಾಕಿ ಇದೆ ಇದು ಎರಡು ವರ್ಷದೊಳಗಡೆ ಮನ್ನಾ ಆಗುವ ಸಾಧ್ಯತೆ ಇದೆ ರೈತ ಕುಟುಂಬಕ್ಕೆ ಹಣ ಬರೋದು ಬೆಳೆ ಮಾರಾಟ ಮತ್ತು ಉಪಕಸುಬುಗಳಂತ ಬೆರಳೆಣಿಕೆ ಮೂಲಗಳಿಂದ ಮಾತ್ರ ಆದರೆ ಹಣ ಹೊರಗೆ ಹೋಗೋದಕ್ಕೆ ಬೇರೆ ಯಾವುದೇ ಕುಟುಂಬದ ಹಾಗೆ ನೂರೆಂಟು ದಾರಿಗಳು ಕೃಷಿ ಕ್ಷೇತ್ರದ ಒಟ್ಟು ಪರಿಸ್ಥಿತಿ ಹೀಗಿದೆ ತಲತಲಾಂತರದಿಂದ ಬೇಸಾಯ ಮಾಡ್ಕೊಂಡು ಬಂದಿರೋ ರೈತರೇನೋ ವಿಧಿ ಇಲ್ಲದೆ ಅದರಲ್ಲೇ ಮುಂದುವರೆದಿದ್ದಾರೆ ಆದರೆ ಅವರ ಮಕ್ಕಳು ಅವರ ಮಕ್ಕಳ ಒಲವು ನಿಲುವು ಹೇಗಿದೆ ನಮ್ಮಪ್ಪ ಕೂಡ ಹೇಳ್ತಾರೆ ನಾನು ಇಷ್ಟು ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಿರೋದು ನೀವು ಬರಬೇಡಿ ಖುಷಿಗೆ ಬರಬಾರ್ದು ನಮ್ಮ ನನ್ನ ಕಷ್ಟ ನನ್ಗಾದ ಕಷ್ಟ ನನ್ ಮಕ್ಳಿಗಾಗಬಾರ್ದು ನಾನು ಪಡ್ತಿರೋಂಥ ಕಷ್ಟನ ನನ್ನ ಮಕ್ಳು ಪಡೋದನ್ನು ನಾನು ನೋಡಕ್ ಇಷ್ಟ ತರಕಾರಿ ಹಾಕ್ತೀವಿ ನಾವು ಟೊಮೊಟೊ ಬೀನೀಸು ಬದನೆಕಾಯಿ ಇದೆಲ್ಲ ಹಾಕ್ತೀವಿ ಆದರೆ ನಮಗೆ ಟೊಮೊಟೊದಲ್ಲಿ ತುಂಬ ಆಯಿತು ಆ ಟೈಮಲ್ಲಿ ಅಪ್ಪ ಹೇಳ್ತಿದ್ದು ಅಂದರೆ ನೀನು ಓದು ಆದರೆ ನೀನು ಕೃಷಿಗಳಲ್ಲಿ ನೀನು ಬೇಡ ಅಣ್ಣನೂ ಬೇಡ ತೊಡಗೋದು ನಮ್ಮಿದಕ್ಕೆ ಸಾಕು ನೀನು ಮದುವೆ ಆಗೋದು ಅಷ್ಟೇ ಕೃಷಿಯವ್ರಿಗೆ ಈಗಲೂ ಕೊಡೋಲ್ಲ ಅನ್ನೋ ಭಾವನೆ ಇದೆ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ ನಾನು ಈ ಸಾರಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಸಹಾಯಕ ಪ್ರಾಧ್ಯಾಪಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರೋದ್ರಿಂದ ನನ್ನ ಒಂದು ಈಗ ನಾನು ಮತ್ತೆ ಹೋಗಿ ವೃತ್ತಿ ಮಾ ಇದು ಮಾಡ್ತೀನಿ ಕೃಷಿ ಮಾಡ್ತೀನಿ ಅಂತ ಈ ಒಂದು ಎಕ್ಸೈಟ್ಮೆಂಟಲ್ಲಿ ನಾನು ಹೇಳೋದು ಸರಿ ಇಲ್ಲ ಅಂತ ಅನ್ಕೋತೀನಿ ರೈತರಿಗೆ ಮಂತ್ಲಿ ಇನ್ಕಮ್ ಇಲ್ಲ ಈಗ ಪರ್ಸನ್ ಏ ಅವನಿಗೆ ಟ್ವೆಲ್ ತೌಸಂಡ್ ಸ್ಯಾಲ್ರಿ ಬಂದರೆ ಟ್ವೆಲ್ ತೌಸಂಡ್ ಬಂದೇ ಬರುತ್ತೆ ಪ್ರತಿ ತಿಂಗಳು ರೈತರಿಗೆ ಹಂಗಲ್ಲ ಅವನು ಮೂರು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದರೆ ಮೂರು ತಿಂಗಳು ಹನ್ನೆರಡು ಸಾವಿರ ಬರೋಲ್ಲ ಅವನಿಗೆ ಮೂರು ತಿಂಗಳು ಆರು ಸಾವಿರ ಬರ್ಬೋದು ಮೂರು ಸಾವಿರ ಬರ್ಬೋದು ನಾನು ಕೃಷಿಕನಾಗೆ ಮುಂದಿರಬೇಕು ಅಂತ ನನಗೆ ಯಾವುದೇ ಆಸೆಗಳಿಲ್ಲ ಸರ್ ನನಗೆ ಮಂತ್ಲಿ ಇಷ್ಟು ಇನ್ಕಮ್ ಬಂದ್ಬಿಡಬೇಕು ನನಗೆ ತರ್ಟಿ ತೌಸಂಡ್ ಬಂದರೆ ತರ್ಟಿ ತೌಸಂಡ್ ಬಂದ್ಬಿಡಬೇಕು ನನಗೆ ತರ್ಟಿಯಿಂದ ಫಿಫ್ಟೀನ್ ಬರಬಾರ್ದು ತರ್ಟಿಯಿಂದ ತರ್ಟೀನ್ ಇರಬೇಕು ಜಾಸ್ತಿ ಆಗಬೇಕು ಹೊರತು ಯಾವುದು ಕಮ್ಮಿ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ನನಗಿದೆ ನಾನು ಕೃಷಿಕಾಗೆ ಮುಂದುವರೆಸಕ್ಕೆ ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಸರ್ ನನಗೆ ಮಂಡ್ಯ ಜಿಲ್ಲೆ ರೈತ ಮುಖಂಡ ಸುಧೀರ್ ಕುಮಾರ್ ಕೂಡ ತಮ್ಮ ಕುಟುಂಬದ ಬಗ್ಗೆ ಇದೇ ಧೋರಣೆನಲ್ಲಿ ಮಾತಾಡ್ತಾರೆ ಈಗ ಗದ್ದೆನೇ ಗುತ್ತಿಗೆ ಮಾಡ್ತಿದ್ದಂಥ ಜನಗಳು ನಾವು ಗುತ್ತಿಗೆ ಮಾಡೋಕ್ಕಾಗೋದಿಲ್ಲ ನಾವು ಸಾಲುಗಾರ ಆಗೋಕ್ಕಾಗೋದಿಲ್ಲ ನಿಮ್ಮ ಜಮೀನನ್ನು ನೀವು ತಕಳಿ ಅಂತೆಲ್ಲ ಎಲ್ಲ ಬಿಟ್ಬಿಟ್ಟಿದ್ದಾರೆ ಎಲ್ಲ ತಿಕ್ಕಲು ಬಿದ್ದಿದೆ ಸರ್ ಮುಂದೆ ನನ್ನ ಮಗ ನಾನು ಇಲ್ಲ ಇಲ್ಲ ನಾನು ಓದ್ಕೊಂಡು ನಾನು ಇದು ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ನಾನು ಎಲ್ಲರೂ ಬೇರೆ ಕಡೆ ನನ್ನ ಕೆಲಸಕ್ಕೆ ಬೆಂಗಳೂರಿಗೆಲ್ಲರೂ ಹೋಯ್ತೀನಿ ನನಗೆ ವ್ಯವಸಾಯ ಸುದ್ದಿನೇ ಎತ್ತಬೇಡ ವ್ಯವಸಾಯ ಮಾಡ್ತಾ ಇರುವಂಥ ಜನಗಳಿಗೆ ಯಾರೂ ಹೆಣ್ಣು ಕೊಡ್ತಾಯಿಲ್ಲ ಇವರ ಮಾತುಗಳಲ್ಲಿ ಇಷ್ಟೊಂದು ನಿರಾಶೆಯ ಛಾಯೆ ಯಾಕಿದೆ ಯಾಕೆಂದರೆ ಇವರಿಗೆ ವಸ್ತುಸ್ಥಿತಿ ಚೆನ್ನಾಗಿ ಗೊತ್ತಿದೆ ರೈತ ಕುಟುಂಬಗಳಲ್ಲೇ ಬಂದಂಥ ವಿದ್ಯಾರ್ಥಿಗಳಂತೂ ತಮ್ಮ ಸಮಸ್ಯೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಮೂಲತಃ ನಮ್ಮದು ಸಹ ಕೃಷಿ ಕುಟುಂಬ ನಮ್ಮ ಕುಟುಂಬ ಸಹ ಸೇರಿದಂತೆ ಒಂದು ಇಪ್ಪತ್ತು ಕುಟುಂಬಗಳ ಒಟ್ಟಿಗೆ ಸೇರಿಸಿ ಆಲೂಗಡ್ಡೆನ ತರಿಸಿದ್ರು ಸರ್ ಬೀಜ ಅಂತ ಹೇಳ್ಬಿಟ್ಟು ಅದು ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ ಬಿತ್ತನೆ ಬೀಜ ಕೊಡುವಂಥದ್ದು ವ್ಯವಸಾಯ ಎಲ್ಲ ಮಾಡಿ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅದು ಬೆಳೆಯುತ್ತೆ ಬರುತ್ತೆ ಅಂತ ಬಟ್ ಆದ್ರೆ ಅದು ಬರಲಿಲ್ಲ ಅದು ಬೆಳ್ದಾದ್ಮೇಲೆ ಗೊತ್ತಾಯ್ತು ಅದೆಲ್ಲ ಬೀಜನೇ ಅದು ಫೇಕ್ ಸರ್ ಅದು ಮೋಸ ಅದು ಫುಲ್ ಒಳಗಡೆನೆ ಎಲ್ಲ ಕೊಳ್ತೋಯ್ತು ಟ್ರ್ಯಾಕ್ಟರ್ ಎಕ್ಸ್ಪೆಂಡಿಚರ್ ಇಂದ ಇಡುವುದು ಆ ಬಿತ್ತನೆ ಬೀಜಕ್ಕೆ ಒಂದು ಕ್ವಿಂಟಾಲ್ಗೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಸರ್ ಕಳೆದ ವರ್ಷ ಬೀಜ ತಗೊಬಂದಿದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಾವೆಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಸೆಂಡ್ ಮಾಡಿದ್ದು ತುಂಬಾ ಕಷ್ಟದಲ್ಲಿ ತೌಸಂಡ್ ಟೂ ಹಂಡ್ರೆಡ್ಗೆ ಸರ್ ಎಲ್ಲರೂ ಸೇರಿ ಸ್ವಲ್ಪ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರಿಂದಾಗಿ ಏನೋ ಪರಿಹಾರ ದನ ಅಂತ ಪರ್ ಏಕರ್ಗೆ ಟೂ ತೌಸಂಡ್ ಕೊಟ್ರು ಅದು ಸಹ ಆ ಇಯರ್ ಅಲ್ಲ ಸರ್ ಅದು ನೆಕ್ಸ್ಟ್ ಇಯರ್ ಅದು ಇವನ್ ಒಂದು ದಿನದಲ್ಲಿ ಒಂದು ಐದು ಜನ ಆಳ್ಗಳನ್ನ ಕಳ್ಕೊಬಂದು ಕೆಲಸ ಮಾಡ್ಸಿದ್ರೆ ಅಲ್ಲಿ ಮುಗೀತು ಸರ್ ಒಂದು ದಿನದ್ದು ಅಷ್ಟನ್ನು ಸಹಾಯಧನ ಅಂತ ಹೇಳ್ಬಿಟ್ಟು ಕೊಟ್ಟರು ಸರ್ ಸೊ ಈ ಥರದ್ದಾಗೆಲ್ಲ ಫೇಕ್ ಆದಾಗ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಸರ್ ಪೊಟ್ಯಾಶ್ ಅಂತ ಹೇಳ್ಬಿಟ್ಟು ಗೊಬ್ಬರ ಗೊಬ್ಬರನ ತೊಗೊಳ್ತೀವಿ ಸರ್ ಮಾರ್ಕೆಟಲ್ಲಿ ಅದು ಸಹ ಅದು ಸಹ ಶುಗರ್ ಪೌಡರ್ ಥರ ಫುಲ್ ಇರುತ್ತೆ ಬಟ್ ಅದನ್ನು ತಗೊಂಡು ಬಂದು ಎಲ್ಲ ರೈತ ಫುಲ್ ಅಮೌಂಟ್ ಕೊಟ್ಟು ತೊಗೊಂಡು ಬಂದಿದ್ದಾನೆ ತೊಗೊಂಡು ಬಂದಾದಮೇಲೆ ನೋಡಿದರೆ ಅದು ರಂಗೋಲಿ ಪೌಡರ್ ಸರ್ ಇವನ್ ಅದು ಗೊತ್ತಾಗಲ್ಲ ಪೊಟ್ಯಾಶ್ಗೆ ಮತ್ತು ರಂಗೋಲಿ ಪೌಡರ್ ಅಂತ ಡಿಸ್ಟ ಡಿಫ್ರೆನ್ಷಿಯೇಟ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪೊಟ್ಯಾಶು ಭೂಮಿಗೆ ಹಾಕಿದ ವಿತಿನ್ ಫೈವ್ ಮಿನಿಟ್ಸಲ್ಲೆಲ್ಲ ಅದು ಕರ್ಗೋಗುತ್ತೆ ಸ್ವೆಟ್ಟಾಗಿ ಹೋಗ್ತದೆ ಬಟ್ ಈ ರಂಗೋಲಿ ಪೌಡರ್ ಹಾಕಿ ಒಂದು ಮಂತ್ ಎರಡು ಮಂತ್ ಆದರೂ ಅದು ಇರ್ತದೆ ಭೂಮಿಲಿ ಅವಾಗ ಅದು ಗೊತ್ತಾಗಿದ್ದು ಇದು ಪೊಟ್ಯಾಶ್ ಅಲ್ಲ ಅಂತ ಬಟ್ ಏನು ಡಿಫ್ರೆನ್ಷಿಯೇಟ್ ಗೊತ್ತಾಗಲ್ಲ ಸರ್ ಅದನ್ನು ಟೇಸ್ಟ್ ಮಾಡಿ ನೋಡಬೇಕಷ್ಟೇ ಅದು ಅಷ್ಟೇ ಆಪ್ಷನ್ಸ್ ಇನ್ನು ಬೇರೆ ಆಪ್ಷನ್ಸ್ ಇಲ್ಲ ಏನು ಮಾಡೋಕ್ಕಾಗುತ್ತೆ ಸರ್ ರೈತ ನಮ್ಮ ದೊಡ್ಡಮ್ಮನ ಅಳಿಯ ಅವರು ಕಬ್ಬು ಎಳ್ದಿರೋ ಶುಗರ್ ಫ್ಯಾಕ್ಟ್ರಿ ಹತ್ರ ಸ್ಟ್ರೈಕ್ ಮಾಡಿದಾಗ ಔಷಧಿ ತಗೊಂಡು ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ರು ಅದು ನ್ಯೂಸಲ್ಲೆಲ್ಲ ಬಂದಿತ್ತು ಮತ್ತೆ ಹಳ್ಳಿ ಕಡೆ ಹೇಳ್ತಾರೆ ಮಂಡಿ ಉದ್ದ ಕಬ್ಬು ಎದೆ ಉದ್ದ ಸಾಲ ಅಂತ ಹೇಳ್ತಾರೆ ಇಬ್ರು ಹುಡುಗರು ಗಂಡು ಮಕ್ಕಳು ಒಬ್ಬ ಬಿ ಕಾಮ್ ಕಂಪ್ಲೀಟ್ ಆಗಿತ್ತು ಒಬ್ಬ ಬಿ ಕಾಮ್ ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದ ಸೊ ಅವರೆಲ್ಲ ಸೇರ್ಕೊಂಡು ವ್ಯವಸಾಯ ಮಾಡ್ತಿದ್ರು ಬಟ್ ಸಾಲ ಬ್ಯಾಂಕ್ ಸಾಲ ಗುತ್ತಿಗೆದಾರಿಗೆಲ್ಲ ಕಟ್ಟಬೇಕು ಹಾಗಿಲ್ಲ ಅವ್ರು ಸ್ಟ್ರೈಕ್ ಮಾಡಿದ್ದ ಫಸ್ಟೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಯಾವುದೇ ಎಲ್ಪ್ ಆಗಿಲ್ಲ ಸೊ ಅವ್ರು ಸೂಸೈಡ್ ಮಾಡ್ಕೊಂಡು ತೀರೋದ್ರು ಆ ಥರ ಸೂಸೈಡ್ ತೀರೋದಾಗ ಮಕ್ಕಳು ಖುಷಿನೇ ಕೃಷಿನೇ ನಂಬ್ಕೊಂಡು ಮಾಡೋಕ್ಕಾಗಲ್ಲ ಧನ ಅಂತ ಕೊಡ್ಬೋದು ಅದು ಎಲ್ಲಿ ಮಟ್ಟಿಗೆ ಕೊಡ್ಬೋದು ಎಲ್ಲಿ ಮಟ್ಟಕ್ಕೆ ಹೋಯ್ತು ಅವ್ನು ಬಿ ಕಾಮ್ ಒನ್ ಇಯರ್ ಬಿಟ್ಟು ವ್ಯವಸಾಯಕ್ಕೆ ತೊಡಗಿದವನು ಈ ಫಸ್ಟ್ ಇಯರ್ ಎಮ್ ಬಿ ಎ ಮಾಡ್ತಿದ್ದಾನೆ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಅವ್ನು ತಮ್ಮ ಸೆಕೆಂಡ್ ಇಯರ್ ಬಿಕಮ್ ಓದ್ತಿದ್ದಾನೆ ಸೊ ಈಗ ಸಾಲದ ಮೇಲೆ ಸಾಲ ಆಗ್ತೀರಾ ರೈತ ಹೇಗೆ ಕೃಷಿನೇ ನಂಬ್ತಾನೆ ಅಯ್ಯೋ ವ್ಯವಸಾಯನ ವ್ಯವಸಾಯ ನೀ ಸಹಾಯ ಇಂತಿ ಸಾಯ ಮಕ್ಕಳ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳ್ಬೇಕಿರ ಏಕ್ ಕೃಷಿ ಮಾಡ್ತಾರೆ ಈ ಸಮಸ್ಯೆ ಬರೀ ಆರ್ಥಿಕ ಬಿಕ್ಕಟ್ಟು ಮಾತ್ರ ಅಂದ್ಕೊಂಡ್ರೆ ತಪ್ಪಾಗತ್ತೆ ನಮ್ಮ ಸಮಾಜ ರೈತರನ್ನು ರೈತ ಸಂಸ್ಕೃತಿಯನ್ನು ರೈತರ ಮಕ್ಕಳನ್ನು ನೋಡೋ ನೋಟದಲ್ಲೇ ಐಬಿದೆ ಎಜುಕೇಶನ್ ಔಟ್ ಆಗಿದೆ ನಾನು ಆಫ್ಟರ್ ಎಸ್ ಎಸ್ ಎಲ್ ಸಿ ಐ ಡ್ರಾಪ್ ಐ ಡ್ರಾಪ್ ದಿ ಎಜುಕೇಷನ್ ದೆನ್ ನನಗೆ ತುಂಬ ಟೀಚರ್ಸ್ ಎಲ್ಲ ಪರಿಚಯ ಇದ್ದರಿಂದ ಅವ್ರೇನಾದ್ರೂ ಮೋಟಿವೇಟ್ ಮಾಡಿದ್ರು ನೀನು ಕೃಷಿಲಿ ಯಾಕಿರ್ತೀಯ ನೀನು ಹೋಗು ಓದ್ಲಿಕ್ಕೆ ಅಂತೇಳಿ ರೈತರು ಅಂದರೆ ಒಂದು ಕೀಳ ಕೀಳರಮೆಯಲ್ಲಿ ಜನ ನೋಡ್ತಾ ಇದ್ದಾರೆ ಈಗ ರೈತರು ಅಂದರೆ ಯಾರ ರೈತರು ಅಂದ್ರೆ ರೈತರ ಅವ್ರ ಕೃಷಿ ಅಲ್ಲ ಅವ್ರ ಮಕ್ಕಳ ಏನೋ ಒಂಥರ ಡಿಮೆರಿಟ್ ಆಗಿ ಅವ್ರ ಕೆಳಗೆ ಕೆಳಮಟ್ತ ನೋಡ್ತಾ ಇದ್ದಾರೆ ಈಗಿನ ಮಕ್ಳುಗು ಅವ್ರಿಗೆ ಒಂಥರ ಇಂಜರಿಕೆ ಆಗ್ಬಿಟ್ಟಿದೆ ಓ ನಾನಮ್ಮ ಅಪ್ಪ ರೈತನ ಆ ಥರ ಹೇಳ್ಕೋಬೇಕಲ್ಲ ಇವೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ತದೆ ಕೃಷಿ ಅಂದ್ರೆ ರೈತರ ಅಂದರೆ ಹಿಂಗೆ ಓಡಾಡ್ತಾನೆ ಅಂತ ತೋರಿಸುತ್ತೆ ಬರ್ತು ರೈತರ ಸಮಸ್ಯೆಗಳನ್ನು ಬಿಂಬಿಸೋಕೆ ಕೃಷಿ ಶಿಕ್ಷಣ ಯಾವುದೇ ರೀತಿ ಸಹಾಯ ಮಾಡ್ತಾ ಇಲ್ಲ ಸರ್ ಶಿರಾ ಸೈಡ್ ರೈತರ ಆತ್ಮಹತ್ಯೆ ತುಂಬಾ ಜಾಸ್ತಿ ಆಗ್ತಿತ್ತು ಹಾಗಾಗಿ ಯಾಕೆ ರೈತರು ಸಾಯ್ತಿದ್ದಾರೆ ಅದಕ್ಕೆ ಮೂಲ ಕಾರಣ ಏನು ಯಾತಕ್ಕಾಗಿ ರೈತರು ಈ ಈ ರೀತಿ ಸಾಯ್ತಿದ್ದಾರೆ ಹಿಂದೆ ಯಾಕೆ ಈ ಥರ ಇರಲಿಲ್ಲ ನಮ್ಮ ಮುತ್ತಾತ ನಮ್ಮ ತಾತಿರಲ್ಲ ಯಾಕೆ ಸಾಯಲಿಲ್ಲ ಅವರು ಕೃಷಿಯಿಂದನೇ ಬದುಕ್ತವ್ರು ಆದರೆ ಯಾಕೆ ಸಾಯಲಿಲ್ಲ ಆ ಆ ಥರದ ಚಿಂತನೆಗಳ ಪ್ರಶ್ನೆಗಳನ್ನ ಹಾಕ್ಕೊಂಡು ನಾವು ರತ್ ಸತ್ತಂಥ ರೈತರ ಮನೆ ಬಾಗಗಳಿಗೆ ಹೋಗಿ ಅವರು ಯಾತಕ್ಕಾಗಿ ಸಾಯ್ತಿದ್ರು ಸಾಲ ಏನಕ್ಕೆ ಮಾಡಿದ್ರು ಆ ರೀತಿಯ ಪಟ್ಟಿಗಳನ್ನ ಮಾಡ್ಕೊತ ನಾವು ಈ ಥರ ಸ್ಟಡಿ ಮಾಡಿದ್ವಿ ಶಿಕ್ಷಣದ ಹೊರತಾಗಿ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ಭಾಗವಹಿಸ್ತಿದ್ವಿ ಹಾಗಾಗಿ ನಮಗೆ ಅದರದ್ದು ಅನುಭವ ಸಿಕ್ಕಿದೆ ಕ್ಲಾಸ್ ರೂಮಲ್ಲಿ ಸಿಕ್ಕಿಲ್ಲ ಸರ್ ಇದ್ರ ಬಗ್ಗೆ ನಾವು ಆ ಥರ ಮಾಡೋಕ್ಕೆ ಹೋಗಿದಾಗ ನಮ್ಮನ್ನು ತುಂಬ ಏನು ಕಟ್ಟಾಕ ರೀತಿಯಲ್ಲಿ ಮಾಡ್ತಿದ್ರು ಬಟ್ ಆದರೂ ನಾವು ಅದನ್ನು ಮೀರಿ ಹೋಗ್ತಿದ್ವಿ ನಮ್ಮ ಬದುಕು ಕ್ಲಾಸ್ ರೂಮ್ ಒಳಗೆ ಇಲ್ವಲ್ಲ ಅಷ್ಟಾದರೂ ರೈತನ ಬದುಕಿನ ಬಗ್ಗೆ ಇವ್ರಿಗೊಂದು ಆಕರ್ಷಣೆ ಇದ್ದೇ ಇದೆ ತಮ್ಮ ಬೇರುಗಳನ್ನು ಸಂಪೂರ್ಣವಾಗಿ ಕಡ್ಕೊಳ್ಳೋಕೆ ಅವರಂತೂ ತಯಾರಿಲ್ಲ ನಾನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಬದುಕು ಹೀಗೇ ಇರಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ ಅದರಲ್ಲಿ ಒಂದು ತಿರುವು ನನಗೆ ಇವಾಗ ಹೊಳಿತಾ ಇದೆ ಯಾರು ಒಂದನ್ನು ಹೇಳಿದ್ರು ತಗೊಳ್ಳೋ ಕೆಪಾಸಿಟಿ ನನ್ನಲ್ಲಿ ಇರೋದ್ರಿಂದ ಈಗ ನಾನು ಏನಾದರೂ ಮಾಡ್ಬೋದಲ್ವಾ ಅಧ್ಯಾಪಕ ವೃತ್ತಿಯಲ್ಲಿ ಇದ್ಕೊಂಡು ಏನಾದರೂ ಮಾಡ್ಬೋದಲ್ವಾ ಮಾಡಿದಾರಲ್ವಾ ಕೃಷಿ ಒಂದು ರೀತಿಯಾಗಿ ನನಗೆ ಶಿಕ್ಷಣನ ಕೊಟ್ಟಿದೆ ಕೃಷಿ ಇಲ್ಲ ಅಂದರೆ ನಾನು ಶಿಕ್ಷಣ ಇಷ್ಟು ಇಲ್ಲಿ ತನಕ ಬಂದು ನಿಲ್ಲದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮುಂದೊಂದು ದಿನ ನಾನು ಕೃಷಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ನು ನನ್ನ ತಲೆಯಲ್ಲಿ ನಾನು ಇಲ್ಲಿ ತನಕ ಬಂದಮೇಲೆ ಈಗ ಒಂದು ರೀತಿಯಾಗಿ ನನ್ನ ಧೋರಣೆ ಬದಲಾಗಿದೆ ಕೃಷಿ ಒಂದು ರೀತಿ ನಾನು ಕೃಷಿ ಮಾಡೋಕ್ಕೆ ಇಷ್ಟ ಇದೆ ಆದರೆ ಅದನ್ನು ನಾನು ಹವ್ಯಾಸವಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ ಒಂದು ಕಡೆ ಟೀಚರ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ ಅದ್ರ ಜೊತೆಗೆ ಆ ಕೃಷಿನ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅಂತಕ್ಕಂಥ ಕನಸನ್ನು ಒತ್ತಿದ್ದೀನಿ ಅಂತ ನಷ್ಟ ಆದಾಗ ಅನ್ಕೋತೀವಿ ನಷ್ಟ ಆಗ್ಬಿಡ್ತಲ್ಲಪ್ಪ ನಮಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅದೇ ರೀತಿ ಲಾಭ ಆದಾಗ ಅಯ್ಯಪ್ಪ ಯಾಕಪ್ಪ ಲಾಭ ಆಯಿತು ನನಗೆ ಈಗ ಇಷ್ಟೊಂದು ಬಂದುಬಿಟ್ಟಿದೆ ಹೆಂಗೆ ಖರ್ಚು ಮಾಡ್ತೀವಿ ಅಂತ ಯೋಚಿಸ್ತೀವ ಇಲ್ಲ ಅದಕ್ಕೋಸ್ಕರ ನಾವು ಎರಡನ್ನೂ ಸಮವಾಗಿ ತೊಗೋಬೇಕು ನಾವು ಎಜುಕೇಟೆಡ್ ಆಗಿ ಅದನ್ನ ನಾವು ಕೆಲವೊಂದು ಸ್ಕಿಲ್ ನಾವು ಯೂಸ್ ಮಾಡ್ಕೊಂಡ್ರೆ ಕೃಷಿಯಲ್ಲಿ ಮುಂದುವರಿಬಹುದು ಅದಕ್ಕೋಸ್ಕರ ನಾನು ನಮ್ಮ ಅಪ್ಪಾಜಿ ಸ್ಫೂರ್ತಿ ಮೂಲಕ ನಾನು ಕೃಷಿಲಿ ಸ್ವಲ್ಪನಾದರೂ ತೊಡಗಿಸ್ಕೋಬೇಕು ಅಂತ ಇಷ್ಟಪಡ್ತೀನಿ ಆ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿ ಕೃಷಿ ಮಾಡಬೇಕಂತ ತುಂಬ ಆಸೆ ಇದೆ ಸರ್ ಸೊ ನಾನು ನಮ್ಮಪ್ಪ ಎಷ್ಟೇ ಹೇಳಿದರೂ ಬಿಡೋದಿಲ್ಲ ಕೃಷಿ ಅನ್ನೋದು ಕೂಡ ನನಗೆ ತುಂಬಾ ಇಷ್ಟ ಸೊ ಎಮ್ ಎಸ್ ವಿಭಾಗದಲ್ಲಿ ಬಿಹಾರ ಕೇರಳಗಳಿಂದ ಬಂದಂಥ ಹೊರ ರಾಜ್ಯಗಳ ವಿದ್ಯಾರ್ಥಿಗಳು ಇದ್ದಾರೆ ಉಗಾಂಡ ವಿಯೆಟ್ನಾಂ ದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲರೂ ಭಾರತದ ಹಾಗೇನೆ ಅಭಿವೃದ್ಧಿಶೀಲ ದೇಶಗಳಿಂದ ಬಂದವರಾದ್ರಿಂದ ಎಲ್ಲೂ ರೈತನ ಪರಿಸ್ಥಿತಿಯಲ್ಲಿ ಮೂಲಭೂತ ವ್ಯತ್ಯಾಸ ಏನಿಲ್ಲ ವಿಯೆಟ್ನಾಂನಲ್ಲಿ ಮಾತ್ರ ರೈತ ಒಟ್ಟಿಗೆ ಹಲವಾರು ಕಸಬುಗಳಲ್ಲಿ ತೊಡಗೋದ್ರಿಂದ ತೀರಾ ಸಂಕಷ್ಟದಲ್ಲಿಲ್ಲ ಅಂತಾರೆ ಆ ದೇಶದ ವಿದ್ಯಾರ್ಥಿ ಇನ್ನೊಂದು ಕಡೆ ನಿಮ್ಮ ಶಿಕ್ಷಣ ವ್ಯವಸ್ಥೆ ನಿಮ್ಮ ಕೌಶಲ್ಯ ಅಂದ್ರೆ ಏನು ಒನ್ ಸ್ಕಿಲ್ ಸ್ಕಿಲ್ ಯಾವುದು ಅಂದರೆ ನಗರದ ಉದ್ಯೋಗಸ್ಥಿನೊಬ್ಬನಿಗೆ ಬೇಕಾಗುವ ಸ್ಕಿಲ್ ಮಾತ್ರ ಸ್ಕಿಲ್ ಉಳಿದ ಸ್ಕಿಲ್ ಅಲ್ಲ ಈ ಸ್ಕಿಲ್ ನಿಮ್ಮನ್ನು ನಗರದಲ್ಲಿ ಮಾತ್ರ ಕೆಲಸ ಪಡ್ಕೊಳ್ಳೋಂಗೆ ಮಾಡುತ್ತೆ ನಿಜ ನಮ್ಮ ಶಿಕ್ಷಣ ನಮ್ಮ ಸಮಾಜ ಎಲ್ಲವೂ ನಗರ ಜೀವನದ ಕಡೆಗೇ ನಮ್ಮನ್ನು ದಬ್ತಾ ಇದೆ ರೈತ ಸಂಸ್ಕೃತಿ ಇವತ್ತು ದೊಡ್ಡ ಬಿಕ್ಕಟ್ಟಿನಲ್ಲಿರೋದಕ್ಕೆ ಈ ಧೋರಣೆ ಕೂಡ ಕಾರಣ ನಿಮ್ಮ ಹಳ್ಳಿನಲ್ಲಿ ನೀವು ತಪ್ಪಿಯು ಬದುಕಕ್ಕೆ ಸಾಧ್ಯ ಮಾಡಿಬಿಟ್ಟಿದೆ ನಿಮ್ಮನ್ನು ಮಗ ಪೇಟೆ ಸಿಟಿ ಅಂತ ಸಿಟಿ ಸೇರ್ಕೊಂಬಿಡು ಎಲ್ಲಿಗಾದರೂ ಸಿಟಿನಲ್ಲಿ ಕೆಲಸ ತಗ ಅಪಾಯಿಂಟ್ ಅಲ್ಲ ಅವನೇ ನನ್ನ ಕೃಷಿಕನಾಗಿ ಅಂತ ನನಗೆ ಯಾವ್ದು ಆಸೆಗಳಿಲ್ಲ ಸರ್ ಇಂದಿನ ಯುವಕರಲ್ಲಿ ಕೃಷಿ ಕಾರ್ಯತರ ಚಟುವಟಿಕೆಗಳನ್ನ ನಾವು ಹೋಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡಲು ಸಾಧ್ಯ ಇಲ್ಲ ಯಾಕಂತಂದರೆ ಸಂಪೂರ್ಣವಾಗಿ ಅದರ ಜ್ಞಾನ ನಮ್ಮಲ್ಲಿ ಇಲ್ಲ ಸಂಪೂರ್ಣವಾಗಿ ಇಂದು ರೈತ ಆತನಿಗೆ ಸಾಧ್ಯ ಆಗದೆ ಆತ್ಮಹತ್ಯೆಗೆ ಶರಣಾಗ್ತಿದೆ ಅನ್ನೋ ಉದ್ದೇಶ ನಮಗೆ ಗೊತ್ತಿದ್ದೂ ಸಹ ನಾವು ಮತ್ತೆ ಕೃಷಿಯತ್ತ ಹೋಗೋ ಅಂಥ ಪರಿಸ್ಥಿತಿ ನಮಗೆ ಬೇಡ ಕೊನೆಗೂ ಇದೇನಾ ವಾಸ್ತವ ಹೊರದಾರಿಗಳು ಏನಿದ್ದಾವೆ ಹುಡುಕ್ಬೇಕಲ್ವ ಸುದ್ದಿ ಟಿ ವಿ ನಾವು ಸುಳ್ಳು ಹೇಳೋಲ್ಲ